ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೋಕ್ಷಿಕ್ ಅಕಾಡೆಮಿ ಸೊ ಇಂದಿನ ಒಂದು ವಿಡಿಯೋದಲ್ಲಿ ಕೆಇ ನ ಒಂದು ಹೊಸ ಅಪ್ಡೇಟ್ ಬಂದಿದೆ ಹಾಗೂ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಲಿಂಕ್ ಅನ್ನ ಬಿಟ್ಟಿದ್ದಾರೆ ಹಾಗೂ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ನೀವು ಪಿ ಜಿ ಸಿ ಟಿ ಇಪ್ಪತ್ತು ಇಪ್ಪತ್ನಾಲ್ಕರ ಎಂ ಬಿ ಎಂ ಸಿ ಎಂಆರ್ ಎಂಟೆಕ್ ಆನ್ಲೈನ್ ಅರ್ಜಿ ಅಂತ ಕೊಟ್ಟಿದ್ದಾನೆ ಅದೇ ರೀತಿ ಮಾಹಿತಿ ಪುಸ್ತಕ ಅಂತ ಕೊಟ್ಟಿದ್ದಾನೆ ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ಹೇಳ್ತೀವಿ सो दिसरी इंपार्टेंट सो बिफोर गोयिंग टू अब इनफरमेशन बुलेट इन सोलहसी पेज ओपन सो नोबाशन लिंक इनफार्मेशन बुलेट इन आलवे फर्स्ट यु गो दि अंटे फस्ट यु रीड द इनफरमेशन दू फि फिलोद मुंह ಏನ್ ಬೇಕು ನಿಮ್ಗೆ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಸೆಕೆಂಡ್ ಯು ಸಿ ಮಾಸ್ ಕಾರ್ಡ್ ನೆಕ್ಸ್ಟ್ ಆಲ್ ದ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಇನ್ ಕೇಸ್ ಎಸ್ ಸಿ ಎಸ್ ಟಿ ಅಥವಾ ಓ ಬಿ ಸಿ ಟು ಎ ಟೂ ಬಿ ಟೂ ತ್ರೀ ಎ ತ್ರೀ ಬಿ ಯಾರ್ಯಾರ ಇರ್ತೀರಾ ಅವ್ರದೆಲ್ಲ ನೀವೇನ್ ಮಾಡ್ಕೋಬೇಕು ಆರ್ ಡಿ ನಂಬರ್ ನ ತಗೋಬೇಕಾಗತ್ತೆ ಸೊ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ತಾ ಇದೀನಿ ಡಿ ಡೀಟೇಲ್ ಸ್ಟಡಿ ಆಫ್ ಕರ್ನಾಟಕ ನೆಕ್ಸ್ಟ್ ಡಿಗ್ರಿ ಮಾಸ್ ಕಾರ್ಡ್ಸ್ ಇನ್ ಕೇಸ್ ಲಾಸ್ಟ್ ಇಯರ್ ಯಾರಾದ್ರು ಪಾಸ್ ಔಟ್ ಆಗಿದ್ರೆ ಅವ್ರಿಗೆ ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಸಿಗ್ನೇಚರು ಲೆಫ್ಟ್ ಹ್ಯಾಂಡ್ ತಂಬು ಇವಿಷ್ಟು ಮ್ಯಾಕ್ಸಿಮಮ್ ಎಷ್ಟಿರ್ಬೇಕು ಫಿಫ್ಟಿ ಕೆ ಬಿ ಇರಬೇಕು ಇವಿಷ್ಟನ್ನ ಫಸ್ಟ್ ನೀವ್ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ನಾನು ನಾಳೆ ವಿಡಿಯೋ ಹಾಕ್ತೀನಿ ನಿಮಗೆ ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅಂತ ದಯವಿಟ್ಟು ಇವತ್ತು ಯಾರು ಅಪ್ಲೈ ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಯಾವಾಗ್ಲೂ ಇದೇ ರೀತಿ ಫಸ್ಟ್ ಡೇ ಅಪ್ಲೈ ಮಾಡಕ್ ಹೋದಾಗ ಕೆಲವೊಂದು ಡಿಸ್ಕ್ರಿಪೆನ್ಸಿ ಇರ್ತದೆ ಅದನ್ನ ಇ ಕೆಇ ಸರಿಪಡಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಹಾಗಾಗಿ ಮೊದಲನೇ ದಿವಸ ಯಾರು ಕೂಡ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ನಾಳೆಯಿಂದ ಅಪ್ಲೈ ಮಾಡಿ ಅಪ್ಲೈ ಮಾಡೋದಕ್ಕೂ ಮುಂಚೆ ಫಸ್ಟ್ ಏನ್ ಮಾಡಿ ಇವಿಷ್ಟು ಇನ್ಫಾರ್ಮೇಶನ್ ನ ಕೈಲಿ ತೆಗೆದಿಟ್ಕೊಳ್ಳಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ದಯವಿಟ್ಟು ಸ್ಟೂಡೆಂಟ್ ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರೆ ಮೊಬೈಲ್ ನಲ್ಲಿ ಫೋಟೋ ತೆಗಿಬೇಡಿ ಅಷ್ಟು ಕ್ಲಾರಿಟಿ ಬರೋದಿಲ್ಲ ಸೊ ನೀವು ಅಥವಾ ನೀವು ಪಿ ಡಿ ಎಫ್ ಕನ್ವರ್ಟ್ ಆದ್ರೆ ಅದನ್ನು ಕೂಡ ನೀವು ಮಾಡ್ಕೋಬಹುದು ಬಟ್ ಕರೆಕ್ಟ್ ಆಗಿ ಮಾಡಿ ಇನ್ ಕೇಸ್ ಅಲ್ಲಿ ಏನಾದ್ರು ಕಾಣಿಸ್ತಿ ಅಂತ ಹೇಳಿದ್ರೆ ರಿಜೆಕ್ಚನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ಲೀಸ್ ಸರಿಯಾದ ರೀತಿಯಲ್ಲಿ ನೀವೇನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಸೊ ಇದು ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ನಾಳೆ ಪೂರ್ತಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು ಅಂತ ನಾಳೆ ಹಾಕ್ತೀನಿ ಸೊ ಈಗ ಇನ್ಫಾರ್ಮೇಶನ್ ಬುಲೆಟಿನ್ ಏನಿದೆ ಅಂತ ನೋಡೋಣ ಓಕೆ ಸೊ ಇನ್ಫಾರ್ಮೇಷ ನಿಮ್ಗೆ ಪೂರ್ತಿ ಇನ್ಫಾರ್ಮೇಷನ್ ಇರುತ್ತೆ ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ಅಂತ ಸೊ ಅದನ್ನ ನಿಮ್ಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಅಪ್ಲೈ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ನಾನು ವಿಡಿಯೋ ಹಾಕ್ತೀನಿ ಅಲ್ಲಿವರೆಗೂ ವೈಟ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಪ್ರತಿ ಸಲ ನಿಮ್ಗೆ ಏನೊಂದು ಇನ್ಫಾರ್ಮೇಶನ್ ಬುಲೆಟಿನ್ ಇಲ್ಲೂ ಕೂಡ ಕೊಟ್ಟಿದ್ದಾನೆ ಓಕೆ ಸೊ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪಬ್ಲಿಕೇಶನ್ ನೋಟಿಫಿಕೇಶನ್ ಟ್ವೆಂಟಿ ಫೋರ್ತ್ ಇನ್ಫಾರ್ಮೇಶನ್ ಬುಲೆಟಿನ್ ಟ್ವೆಂಟಿ ಫೋರ್ತ್ ಅಂತ ಬಟ್ ಟ್ವೆಂಟಿ ಏತ್ ಕೊಟ್ಟಿದ್ದಾನೆ ಆನ್ಲೈನ್ ರಿಜಿಸ್ಟ್ರೇಷನ್ ಇಪ್ಪತ್ತೇಳರಿಂದ ಹದಿನೇಳನೇ ತಾರೀಕು ತನಕ ಇರುತ್ತೆ ಲಾಸ್ಟ್ ಡೇಟ್ ಫಾರ್ ಇ ಹದಿನೆಂಟು ಇರುತ್ತೆ ಡೌನ್ಲೋಡಿಂಗ್ ಅಡ್ಮಿಷನ್ ಟಿಕೆಟ್ಸ್ ಫೋರ್ತ್ ಜುಲೈ ಇಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತಿದೆ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳಿದ್ರೆ ಎಕ್ಸ್ ಡಿಫೆನ್ಸ್ ಮಕ್ಕಳಿಗೆ ಅಂದ್ರೆ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಿರ್ತಕ್ಕಂತಹ ಮಕ್ಕಳಿಗೆ ಇಲ್ಲಿ ಅವರು ಸಪ್ರೇಟ್ ಡೇಟ ಕೊಡ್ತಾರೆ ಅವಾಗ ಅವರು ಅಲ್ಲಿ ಹೋಗಿ ಮಾಡ್ಕೋಬೇಕಾಗತ್ತೆ ರಿಜಿಸ್ಟ್ರೇಷನ್ ಸಾರಿ ವೆರಿಫಿಕೇಶನ್ ನೋಡಿ ರಿಜಿಸ್ಟ್ರೇಷನ್ ಮಾಡ್ಬೇಕಾರೆ ಏನ್ ಮಾಡಿ ಅಂತ ಹೇಳಿದ್ರೆ ಲಿಂಕ್ ಓಪನ್ ಮಾಡಿ ಸೆಲೆಕ್ಟ್ ನ್ಯೂ ಯೂಸರ್ಸ್ ನ ಕ್ಲಿಕ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯೂಸರ್ ಐಡಿ ಪಾಸ್ವರ್ಡ್ ಬರುತ್ತೆ ಅದನ್ನ ಇಟ್ಕೊಳ್ಳಿ ನೆಕ್ಸ್ಟ್ ಲಾಗಿನ್ ಆಗ್ಬೇಕಾಗ್ತದೆ ಕಂಪ್ಲೀಟ್ ಆನ್ಲೈನ್ ಸ್ಟೇಜ್ ಬೈ ಸ್ಟೇಜ್ ವೆರಿಫೈ ಅಂಡ್ ಸೇವ್ ವೆರಿಫೈ ಮಾಡಿ ಸೇವ್ ಮಾಡಿ ಸೆಲೆಕ್ಟ್ ಡಿಕ್ಲರೇಷನ್ ಅಂಡ್ ಮೇಕ್ ಎ ಪೇಮೆಂಟ್ ಆಫ್ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದಾನೆ ಸೆವೆನ್ ಹಂಡ್ರೆಡ್ ರುಪೀಸ್ ಯಾರಿಗೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸ್ಟೂಡೆಂಟ್ಸ್ ಓಕೆ ಸೊ ಅದನ್ನ ನಾನು ನೋಡ್ತಾ ನೋಡೋಣ ಮುಂದೆ ಏನಾದ್ರು ಕೊಟ್ಟಿದ್ದಾನೆ ಅಂತ ಟೇಕ್ ಎ ಫೈನಲ್ ಪ್ರಿಂಟ್ ಔಟ್ ಅಂಡ್ ಲಾಗ್ ಔಟ್ ದಿಸ್ ದ ಜನರಲ್ ಇನ್ಫಾರ್ಮೇಶನ್ ಎಸ್ ಕಿಪನ್ ನೋಟ್ ಟು ಕರ್ನಾಟಕ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ವಿತ್ ರೆಗಾರ್ಡ್ ಟು ತ್ರೀ ಸೆವೆಂಟಿ ಒನ್ ಜೆ ಅಂದ್ರೆ ಯಾರು ಹೈದರಾಬಾದ್ ಕರ್ನಾಟಕ ಇರ್ತೀರಾ ಆ ವಿದ್ಯಾರ್ಥಿಗಳಿಗೆ ಆರ್ ಡಿ ನಂಬರ್ ಅಂತ ಕೊಡ್ತಾರೆ ನಿಮ್ಗೆ ಅದನ್ನ ಸರಿಯಾದ ರೀತಿಲಿ ದಯವಿಟ್ಟು ನೀವು ತಗೋಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ನೀವು ಆರ್ ಡಿ ನಂಬರ್ನ ಒಂದು ಮಿಸ್ ಆದ್ರೂ ಕೂಡ ಮಿಸ್ ಮ್ಯಾಚ್ ಆಗುತ್ತೆ ನಿಮ್ಮ ನಿಮ್ಮನ್ನ ಜನರಲ್ ಜನರಲ್ ಅಂತ ಅವರು ಟ್ರೀಟ್ ಮಾಡೋಂತ ಚಾನ್ಸಸ್ ಇರುತ್ತೆ ಎಸ್ ಸಿ ಎಸ್ ಟಿ ಅನ್ ಕ್ಯಾಟಗರಿ ಒನ್ ಸ್ಟೂಡೆಂಟ್ಸ್ ಶುಡ್ ಅಪ್ಟೈನ್ ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ಎಂಟರ್ ಆರ್ ಡಿ ನಂಬರ್ ಆರ್ ಡಿ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ ದಯವಿಟ್ಟು ಹೇಳ್ತಾ ಇದೀನಿ ಯಾರ್ಯಾರು ಇನ್ನೂ ಮಾಡ್ಸಿಲ್ಲ ದಯವಿಟ್ಟು ನಾನು ಆಲ್ರೆಡಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಹೋಗಿ ಫಸ್ಟ್ ಮಾಡಿಸ್ಬಿಡಿ ಕ್ಯಾಂಡಿಡೇಟ್ ನೇಮ್ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಬಿ ಅಪ್ಟೈಂಡ್ ಇನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಗುತ್ತೆ ಕೂಡ ಡೈರೆಕ್ಟ್ ಲಿಂಕ್ ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹೊಡಿತಾ ಡೀಟೇಲ್ಸ್ ಬರುತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾವ ರೀತಿ ಅಂತ ಹೇಳ್ತೀನಿ ಅಲ್ಲಿ ನಿಮ್ಗೆ ಅದನ್ನ ತಿಳಿಸ್ತೀನಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ರಿಲೇಟೆಡ್ ಟು ಪಿ ಜಿ ಟಿ ಏನು ಇಲ್ಲಿ ನೋಡ್ಬೇಕು ದ ಇನ್ಫಾರ್ಮೇಶನ್ ನೀವೇನು ಪ್ರೊಡ್ಯೂಸ್ ಮಾಡ್ತೀರಾ ಅದೇ ಫೈನಲ್ ಅಂತ ನೀವು ಕ್ಲಿಕ್ ಮಾಡಿರ್ತೀರಾ ಹಾಗಾಗಿ ಇನ್ ಕೇಸ್ ಏನಾದ್ರೂ ನೀವು ತಪ್ಪು ಮಾಡಿದ್ರೆ ನೀವೇ ಅದಕ್ಕೆ ಹೊಣೆ ಅಂತ ಹೇಳ್ತಾರೆ ಬಿಫೋರ್ ಕ್ಲೈಮಿಂಗ್ ಎಲಿಜಿಬಿಲಿಟಿ ಗೌರ್ಮೆಂಟ್ ಸೀಸ್ ಮೇಕ್ಸ್ ಶೂರ್ ದಟ್ ಯು ಸ್ಯಾಟಿಸ್ಫೈ ಒನ್ ಆಫ್ ದಿ ಕ್ಲಾಸಸ್ ಸರ್ ಏನ್ ಸರ್ ಕ್ಲಾಸಸ್ ಕ್ಲಾಸಸ್ ಬರ್ತೀವಿ Class A and LTV. One second. Okay. In notebook students, eligibility classes and MBA. The candidate should have studied and passed one or more government or government recognized education institutions.

ಇಲ್ಲಿ ಫಸ್ಟ್ ಇಯರ್ ಟು ಫೈನಲ್ ಇಯರ್ ಡಿಗ್ರಿ ಫಸ್ಟ್ ಸಿ ಟು ಫೈನಲ್ ಇಯರ್ ಡಿಗ್ರಿ ಟೋಟಲ್ ಎಷ್ಟಾಯ್ತು ಆಯ್ತು ಟೆನ್ ಇಯರ್ಸ್ ಆಯ್ತು ಅದನ್ನು ಕನ್ಸಿಡರ್ ಮಾಡ್ತಾರೆ ನಮಗೆ ಬೇಕಾಗಿರೋದು ಎಷ್ಟು ಮಿನಿಮಮ್ ಸೆವೆನ್ ಪೀರಿಯಡ್ ಸೆವೆನ್ ಮಿನಿಮಮ್ ಪೀರಿಯಡ್ ಆಫ್ ಸೆವೆನ್ ಅಕಾಡೆಮಿಕ್ ಇಯರ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಂಡ್ ವರೆಗೂ ಐದರ್ ಎಸ್ ಎಸ್ ಎಲ್ ಸಿ ಆರ್ ಟೆನ್ ಸ್ಟ್ಯಾಂಡರ್ಡ್ ಆರ್ ಸೆಕೆಂಡ್ ಸಿ ಎಕ್ಸಾಮಿನೇಷನ್ ಇನ್ ಎನಿ ಗವರ್ನಮೆಂಟ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಇನ್ ಕರ್ನಾಟಕ ಇದು ನೀವು ನೋಟ್ ಮಾಡ್ಕೋಬೇಕಾಗಿರೋದು ಒಂದು ಯಾವ್ದಾರು ಒಂದು ಪಾಸ್ ಆಗಿರ್ಲೇಬೇಕು ಐದರ್ ಎಸ್ ಎಸ್ ಎಲ್ ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಸೆವೆನ್ ಇಯರ್ಸ್ ಓಕೆ ಸೆವೆನ್ ಇಯರ್ಸ್ ಓಕೆ ಬಟ್ ಒನ್ ಟು ಸೆವೆಂತ್ ಇಲ್ಲಿ ಓದಿದೀನಿ ನಾ ಎಲಿಜಿಬಲ್ ಅಲ್ಲ ಅವ್ರ ಏನ್ ಹೇಳಿರೋದು ನೀವು ಸೆವೆನ್ ಇಯರ್ಸ್ ಇಲ್ಲಿ ಓದಿರ್ಬೇಕು ಬಟ್ ಅದರಲ್ಲೂ ಕೂಡ ಒಂದು ಕ್ವಿಸ್ಟ್ ಏನಂತ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಯಾವ್ದಾದ್ರು ಒಂದು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಓದಿರ್ಬೇಕು ಆವಾಗ ಅವ್ರನ್ನ ಕ್ಲಾಸ್ ಎ ಅಂತ ಹೇಳ್ತೀವಿ ಓಕೆ So, documents in BECO already in the same documents. Next, clause B and RENU the candidate should have studied and passed the qualifying examination within the state of Karnataka from an educational institution run, and that either of the parents should have studied government recognized institution for a minimum period of seven years. ಇಲ್ಲಿ ಏನು ಅದಕ್ಕೆ ಇದಕ್ಕೆ ಡಿಫರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಕೂಡ ಸೆವೆನ್ ಇಯರ್ಸ್ ಇದೆ ಆದ್ರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಯಾವ್ದು ಕೂಡ ಪಾಸ್ ಆಗಿರ್ಬೇಕು ಅಂತ ಹೇಳಿಲ್ಲ ಅಕಸ್ಮಾತ್ ನೀವು ಪಾಸ್ ಆಗಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆನ್ ಸ್ಟ್ಯಾಂಡರ್ಡ್ ಓದಿದಿಲ್ಲ ಕರ್ನಾಟಕ ಬಟ್ ನೀವೇನಾದ್ರೂ ಎಸ್ ಎಸ್ ಎಲ್ ಸಿ ಅಥವಾ ಫಸ್ಟ್ ಪಿ ಯು ಸಿ ನೀವು ಇಲ್ಲಿ ಪಾಸ್ ಆಗಿದ್ರೆ ಸೆಕೆಂಡ್ ಪಿ ಯು ಸಿ ನೀವು ಕ್ಲಾಸ್ ಎಗೆ ಬರ್ತೀರಾ ಸೊ ಪ್ಲೀಸ್ ಇದನ್ನ ಅರ್ಥ ಮಾಡ್ಕೋಬೇಕು ಕ್ಲಾಸ್ ಎಚ್ ಅಂತ ಹೇಳ್ತೀವಿ ಸೊ ಕ್ಲಾಸ್ ಎಚ್ ನಾರ್ಮಲಿ ಯಾರಿಗೂ ಬರ್ಲಿಕ್ಕಿಲ್ಲ ಓಕೆ ಸೊ ಅದು ಡಿಫೆನ್ಸ್ ಅವ್ರಿಗೆ ಮಾತ್ರ ಬರುತ್ತೆ ಡಿಫೆನ್ಸ್ ಸರ್ವಿಸ್ ಅಂತ ಇರುತ್ತಲ್ಲ ಅವ್ರಿಗೆ ಕ್ಲಾಸ್ ಹೆಚ್ ಅಂತ ಬರುತ್ತೆ ಸೊ ಅವರು ಡಿಫೆನ್ಸ್ ಅವರು ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಏನೊಂದು ಇನ್ನೊಂದು ಇದು ಅಂತ ಹೇಳಿದ್ರೆ ಮೋರ್ ಅಬೌಟ್ ರಿಟರ್ನ್ ಟೆಸ್ಟ್ ಅಂತ ಹೇಳಿದ್ರು ಓಕೆ ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರು ಓಕೆ ಇಲ್ಲಿ ಹಂಡ್ರೆಡ್ ಮಾರ್ಕ್ಸು ಹಂಡ್ರೆಡ್ ಕ್ವಶನ್ಸು ಫಾರ್ ಎಂ ಬಿ ಎಂಡ್ರೆಡ್ ಮಾರ್ಕ್ಸು ಅಂಡ್ರೆಡ್ ಕ್ವಶನ್ಸ್ ಫಾರ್ ಎಂ ಸಿ ಎ ಹಂಡ್ರೆಡ್ ಮಾರ್ಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಫಾರ್ ಟೆಕ್ ಅಂತ ಹೇಳಿದ್ದೇನೆ ಓಕೆ ಅದಿರ್ಲಿ ಬಟ್ ಇಲ್ಲಿ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಕೂಡ ಕೊಟ್ಟಿದ್ದೇನೆ ದಟ್ ಇಸ್ ಆಲ್ಸೋ ಬಟ್ ಒನ್ ಕನ್ಫ್ಯೂಷನ್ ದಿ ಹಾವ್ ಮೇಡ್ ಇಸ್ ಓ ಎಂ ಆರ್ ಶೀಟ್ ಏನಕ್ಕೆ ನೋ ಇಲ್ಲಿ ನೋಡಿ ಓ ಎಂ ಆರ್ ಶೀಟ್ ಅಂದ್ರೆ ಲಾಸ್ಟ್ ದು ಏನು ಒಂದು ಬುಲೆಟಿನ್ ಇರುತ್ತೆ ಅದನ್ನೇ ಕೂಡ ಇಲ್ಲೂ ಕೂಡ ಏನ್ ಮಾಡಿದ್ದಾರೆ ಹಾಕಿದ್ದಾರೆ ಅಂತ ಅನ್ಕೋತೀನಿ ನಾನು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಸೊ ಯಾವ ರೀತಿ ಏನು ಅಂತ ಅಂತ ಸೊ ಇವಿಷ್ಟು ಮಾಹಿತಿ ಫಸ್ಟ್ ಇನ್ಫಾರ್ಮೇಶನ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಫಸ್ಟ್ ನೀವು ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನ ಎಲ್ಲ ಎತ್ತಿಟ್ಕೊಳ್ಳಿ ನಾನ್ ನಾಳೆ ನಿಮ್ಗೆ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೋಸೆಸ್ ಯಾವ ರೀತಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಲ್ ದ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಇನ್ ಕೇಸ್ ನಿಮ್ದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ರೀತಿ ಹೈದರಾಬಾದ್ ಕರ್ನಾಟಕ ಇರ್ತಕ್ಕಂಥವ್ರು ಸರ್ಟಿಫಿಕೇಟ್ಸ್ ನ ನೀಟಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್ ದಯವಿಟ್ಟು ಹೆಂಗೆಂಗೋ ಫೋಟೋ ಡಿಗ್ರಿ ಮಾಸ್ ಕಾರ್ಡ್ ಯಾರಿಗೂ ಕೂಡ ಬಂದಿಲ್ಲ ಡಿಗ್ರಿ ಮಾಸ್ ಕಾರ್ಡ್ ಎನ್ ಇ ಪಿ ಸ್ಟೂಡೆಂಟ್ಸ್ ನೀವೆಲ್ಲ ಎನ್ ಇ ಪಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಡಿಗ್ರಿ ಫೋಟೋಗ್ರಫಿ ಎಲ್ಲ ಫಿಫ್ಟಿ ಸೊ ಅದ್ರ ಬಗ್ಗೆ ನಾನು ಎಗೈನ್ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ಯಾರು ಕೂಡ ಇವತ್ತು ಅಪ್ಲೈ ಮಾಡಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಲಿಂಕ್ ಪೂರ್ತಿಯಾಗಿ ಪೂರ್ಣ ಪ್ರಮಾಣವಾಗಿ ಇರೋದಿಲ್ಲ ಸೊ ಮಿಸ್ಟೇಕ್ಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಯಾರೂ ಕೂಡ ದಯವಿಟ್ಟು ಮಿಸ್ಟೇಕ್ಸ್ ಮಾಡಬೇಡಿ ಸೊ ಎಗೈನ್ ನಾನು ಬರ್ತೀನಿ ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡ್ತಾರೆ ಥ್ಯಾಂಕ್ ಯು